ಶಾಲಾ ಮಕ್ಕಳಿಗೆ ಒಂದು ಸಿಹಿ ಸುದ್ದಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ಶಾಲಾ ಮಕ್ಕಳು ಇದನ್ನ ಕೇಳಿದ್ರೆ ನಿಜಕ್ಕೂ ಕೂಡ ಖುಷಿ ಆಗ್ತಾರೆ ಇಂದು ಮೂಟೆಗಿಟ್ಲೆ ಪುಸ್ತಕವನ್ನ ಹೊತ್ಕೊಂಡು ಶಾಲೆಗೆ ಹೋಗ್ತಿರುವಂತಹ ಚಿಕ್ಕ ಪುಟ್ಟ ಮಕ್ಕಳು ಈ ವಿಚಾರವನ್ನ ಕೇಳಿದ್ರೆ ನಿಜಕ್ಕೂ ಖುಷಿ ಪಡ್ತೀರಾ ಇನ್ ಮುಂದೆ ನಿಮ್ಮ ಬ್ಯಾಗ್ಗಳಲ್ಲಿ ತೂಕದ ವಸ್ತುಗಳು ಇರುವ ಹಾಗೆ ಇಲ್ಲ ಅಂದ್ರೆ ಪುಸ್ತಕಗಳನ್ನ ಕೂಡ ವಿಭಾಗೀಯವಾಗಿ ವಿಂಗಡಣೆ ಮಾಡಿ ಸ್ವಲ್ಪ ಸ್ವಲ್ಪ ಪುಸ್ತಕಗಳನ್ನ ನಿಮ್ಮ ಬ್ಯಾಗ್ ನಲ್ಲಿ ಹಾಕೊಂಡು ಬರಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಹಾಗೆ ಒಂದು ದಿನ ವಾರದಲ್ಲಿ ಒಂದು ದಿನ ನೋ ಬ್ಯಾಗ್ ಡೇ ಎನ್ನುವಂತಹ ದಿನಾಚರಣೆಯನ್ನ ಆಚರಣೆ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಮಕ್ಕಳಿಗೆ ಈ ಒಂದು ಸೌಕರ್ಯಗಳನ್ನ ಸರ್ಕಾರ ಒದಗಿಸಿಕೊಟ್ಟಿದೆ ಅಂತ ನೋಡುವುದಾದ್ರೆ ಮಕ್ಕಳ ಆರೋಗ್ಯದ ಮೇಲೆ ಅಷ್ಟೊಂದು ಪುಸ್ತಕದ ಹೊರೆಯನ್ನ ಹೊತ್ಕೊಂಡು ಹೋಗುವಾಗ ಅದು ಪರಿಣಾಮಕಾರಿ ಆಗತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಈ ಒಂದು ನಿರ್ಧಾರವನ್ನ ಮಾಡಿದೆ ಹಾಗಾದ್ರೆ ಯಾವ ದಿನವನ್ನ ನೋ ಡೇ ಎನ್ನುವಂತಹ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ವಾರದಲ್ಲಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನ ಕೊಡ್ತೀವಿ ನೋಡಿ ಮಕ್ಕಳ ಬ್ಯಾಗ್ ಹೊರೆಯನ್ನ ತಗ್ಗಿಸಲು ಪ್ರತಿ ವಿಷಯಗಳ ಪಠ್ಯ ಎರಡು ಭಾಗವಾಗಿ ಮುದ್ರಿಸಿ ಸೆಮಿಸ್ಟರ್ ರೀತಿ ಬಳಕೆ ಮಾಡಲು ಕ್ರಮ ಕೈಗೊಂಡಿದ್ದ ಶಾಲಾ ಶಿಕ್ಷಣ ಇಲಾಖೆ ಈಗ ನೋಟ್ಸ್ ಪುಸ್ತಕಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಚಿಂತನೆಯನ್ನ ನಡೆಸಿದೆ ಹೌದು ಒಂದೇ ನೋಟ್ ಪುಸ್ತಕದಲ್ಲಿ ಹಲವು ವಿಷಯಗಳನ್ನು ಬರೆದುಕೊಳ್ಳಲು ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲು ನೋಟು ಪುಸ್ತಕದ ಮುದ್ರಕದ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದೆ ಶಾಲೆಯಲ್ಲಿ ಶಿಕ್ಷಕರು ಹೇಳುವಂತಹ ಪ್ರತಿ ವಿಚಾರಗಳನ್ನ ಬರವಣಿಗೆಯನ್ನ ಆಯಾ ವಿಭಾಗದಲ್ಲಿ ಬರೆದುಕೊಳ್ಳಬಹುದು ಒಂದು ನೋಟ್ ಪುಸ್ತಕದ ಹಾಳೆಯನ್ನ ಸುಲಭವಾಗಿ ಬೇರ್ಪಡಿಸಲು ಅನುಕೂಲವಾಗುವಂತೆ ಸಾಮಾನ್ಯ ಹಾಳೆಗಳು ಬೈಂಡಿಂಗ್ ಹಾಗೂ ಸ್ಟೀಲ್ ಕ್ಲಿಪ್ಗಳನ್ನ ಬಳಕೆ ಮಾಡಲು ವಿನ್ಯಾಸವನ್ನ ಮಾಡಲಾಗಿದೆ ಮಕ್ಕಳು ಮನೆಗೆ ತೆರಳಿದ ನಂತರ ಆಯಾ ವಿಷಯಗಳ ನೋಟ್ಬುಕ್ ಗಳನ್ನ ಈಗಾಗಲೇ ಬರೆದುಕೊಂಡಿರುವಂತಹ ಹಾಳೆಗಳನ್ನ ಕ್ರಮಬದ್ಧವಾಗಿ ಜೋಡಿಸಿಕೊಳ್ಬೇಕು ಅಷ್ಟೇ ಪರೀಕ್ಷೆಯ ವೇಳೆಯಲ್ಲಿ ಪ್ರತ್ಯೇಕವಾಗಿ ಸಿದ್ಧವಾದ ಆಯಾ ವಿಷಯಗಳ ನೋಟ್ ಬುಕ್ ಬಳಕೆ ಮಾಡುವುದು ಒಂದೇ ನೋಟ್ಬುಕ್ ಗಳನ್ನ ಮಕ್ಕಳು ಪ್ರತಿದಿನ ಶಾಲೆಗೆ ತೆಗೆದುಕೊಂಡು ಹೋಗುವುದರಿಂದ ಶಾಲಾ ಬ್ಯಾಗ್ ಹೊರೆ ಶೇಕಡಾ ಐವತ್ತರಷ್ಟು ಕಡಿಮೆಯಾಗುತ್ತದೆ ಪ್ರತಿ ಮೂರನೇ ಶನಿವಾರ ನೋ ಬ್ಯಾಗ್ ಡೇ ಆಚರಣೆಯನ್ನ ಇಲಾಖೆ ಈಗಾಗಲೇ ಕಡ್ಡಾಯಗೊಳಿಸಿದೆ ಮಕ್ಕಳು ಅಂದು ಬ್ಯಾಗ್ಗಳನ್ನು ಮನೆಯಲ್ಲೇ ಇಟ್ಟು ಶಾಲೆಗೆ ಹೋಗಬೇಕು ಈ ನಿಯಮವನ್ನು ಖಾಸಗಿ ಶಾಲೆಗಳಿಗೂ ಕೂಡ ಅನ್ವಯಿಸಲು ಶಿಕ್ಷಣ ಇಲಾಖೆ ಮುಂದಾಗಿದೆ ಸದ್ಯ ಹಾಳೆ ಬಳಸುವ ಕ್ರಮ ನೋಟ್ ಪುಸ್ತಕಗಳನ್ನು ಸಿದ್ಧ ಮಾಡುವವರೆಗೂ ಮಕ್ಕಳು ಆಯಾ ವಿಷಯಗಳ ಟಿಪ್ಪಣಿ ವಿಚಾರಗಳನ್ನು ಪ್ರತ್ಯೇಕ ಹಾಳೆಗಳಲ್ಲಿ ಬರೆದುಕೊಂಡು ಮನೆಯಲ್ಲಿ ಒಂದು ಕಡೆ ಬರೆದುಕೊಳ್ಳಬೇಕು ಅಥವಾ ಜೋಡಿಸಿ ಇಟ್ಟುಕೊಳ್ಳುವಂತೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡಬೇಕು ಅಂತ ಇಲಾಖೆಯ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ ಮಕ್ಕಳು ಅತಿಯಾದ ಭಾರವನ್ನ ಹೊತ್ಕೊಂಡು ಹೋಗೋದ್ರಿಂದ ಎಳೆಯ ವಯಸ್ಸಿನಲ್ಲಿ ಹಲವು ಆರೋಗ್ಯ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಅಧ್ಯಯನಗಳು ಸಂಶೋಧನೆಗಳಿಂದ ಇದು ಸಾಬೀತಾಗಿದೆ ಮಕ್ಕಳು ಆಡುತ್ತಾ ನಲಿಯುತ್ತಾ ಕಲಿಬೇಕು ಆಗ ಕಲಿಕೆ ಪರಿಣಾಮಕಾರಿಯಾಗಿರುತ್ತದೆ ಅಂತ ಹಲವು ಶಿಕ್ಷಣ ತಜ್ಞರು ಶಿಫಾರಸನ್ನ ಮಾಡಿದ್ದಾರೆ ಇದಕ್ಕಾಗಿ ಬ್ಯಾಗ್ ಭಾರವನ್ನು ಕಡಿಮೆ ಮಾಡಲು ಬ್ಯಾಗ್ ರಹಿತ ದಿನಗಳ ಆದೇಶವನ್ನ ಹೊರಡಿಸಲಾಗಿದೆ ಇಂತಹ ಮಾರ್ಗಸೂಚಿಯನ್ನ ಪಾಲನೆ ಮಾಡದೆ ಇರುವಂತಹ ಶಾಲೆಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬಹುದು ಅಂತ ಶಿಕ್ಷಣ ಇಲಾಖೆಯ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಶಾಲಾ ಮಕ್ಕಳು ಇನ್ ಮುಂದೆ ಹೊರಗಟ್ಲೆ ಪುಸ್ತಕಗಳನ್ನ ಪಟ್ಟಿಗಳನ್ನ ತೆಗೆದುಕೊಂಡು ಹೋಗುವಂತಹ ಅವಶ್ಯಕತೆಯೇ ಇಲ್ಲ ಒಂದೇ ನೋಟ್ಬುಕ್ನಲ್ಲಿ ತಮಗೆ ಬೇಕಾಗಿರುವಂತಹ ಸಬ್ಜೆಕ್ಟ್ ಹೆಸರನ್ನ ಹಾಕೊಂಡು ಆ ಒಂದು ಹಾಳೆಯಲ್ಲಿ ಬರ್ಕೊಂಡ್ರೆ ಅದನ್ನ ಹರಿದು ಅಥವಾ ಅದನ್ನ ಕಿತ್ತು ಬೇರೆ ಕಡೆ ಅಂಟಿಸಬಹುದಾಗಿರುವಂತಹ ಪುಸ್ತಕಗಳನ್ನ ಪಟ್ಟಿಗಳನ್ನ ರೆಡಿ ಮಾಡೋಕೆ ಹೊರಟಿದೆ ಸರ್ಕಾರ ಈ ವಿಚಾರವಾಗಿ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಕೂಡ ಹೇಳಿಕೆಗಳನ್ನ ನೀಡಿದ್ದಾರೆ